ನಮಗೆ ಯಾರು ಆಗ್ತಾರೆ ಯಾರ ದಿಕ್ಕಲ್ಲಿ ಯೋಚನೆ ಮಾಡ್ತಾರೆ ಕನಿಷ್ಠ ಅಂತ ಹೇಳಿ ಅವರುಗಳಿಗೆ ಏನಾದರೂ ನಾವು ಮನ್ನಣೆ ಕೊಡೋದನ್ನ ಕಲ್ತ್ಕೊಂಡ್ರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ನಾನು ಈ ಭಾಷಣ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅನಿವಾರ್ಯವಾಗಿ ನನಗೆ ಹೇಳಬೇಕಾಗಿತ್ತು ಎಲ್ಲರೂ ಒಂದು ಕಡೆ ಯಾಕೆಂದರೆ ಮಾತಾಡಿ ಆಡಿ 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 ನನ್ನೊಬ್ಬನ ವಿಲನ್ ಮಾಡಿಬಿಟ್ಟವ್ರು ಯಾವ್ದಾರ ತಂಡಕ್ಕೆ ಹೋಗ್ರಿ ಬಳಮೇಸ್ಲಾರ್ತಿ ಅಂತ ಏನೇ ಗೊತ್ತು ಅಂತ ಹೇಳಲ್ಲ ನನ್ನ ಮಾತಾಡಿಂತಾರೆ ಅಲ್ಲೇ ಆ ಮೂರು ಜನ ಕೂತ್ಕೊಂಡು ಒಳಮೀಸಲಾತಿ ಎಲ್ಲ ಮಾತಾಡುವಂತಿಲ್ಲ ಮರೆ ನನ್ನನೆ ಬರ ಹೇಳು ಅಂತೀನಿ ನಾನು ಹಾಗಾಗಿ ಇವತ್ತು ಮಾತಾಡಿದ್ದೀನಿ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ರಾಜ್ಯದಲ್ಲಿ ನೀವು ನಿಜವಾಗಿ ದೊಡ್ಡ ಮನುಷ್ಯ ನೀವು ಬೇರೆಯವ್ರನ್ನ ಶೆಡ್ಯೂಲ್ ಕಾಸ್ಟ್ ಲಿಸ್ಟಿಗೆ ಸೇರಿಸಿದಾಗ ತಕರಾರು ಮಾಡಿದಂಥ ದೊಡ್ಡ ಮನುಷ್ಯರು ಜಂಪ್ ಕೇಳ್ತಿಲ್ಲ ಈ ದೊಡ್ಡತನನ ಅರ್ಥ ಮಾಡ್ಕೊಂಡ್ರೆ ಅವ್ರ ಸಮಾಜಗಳು ಉದ್ಧಾರ ಆಗ್ತವೆ ಈ ದೊಡ್ಡತನ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಪರಿಣಾಮನ ಅವರು ಅನುಭವಿಸ್ತಾರೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇದನ್ನ ಉದ್ದು ಕೇಳ್ಕೊಂಡು ಹೋಗೋದು ಯಾರ ಹಿತಾಸಕ್ತಿಗೆ ಒಳ್ಳೆಯದಲ್ಲ ಪೂರಾ ಯಾರೋ ಮಾಡ್ಕೊಂಡು ಬಂದಿರೋ ಪೂರೋ ರಸಾಯನನ ನನಗೆ ಒಬ್ಬನಿಗೆ ಕೊಡು ಅಂತ ಯಾರು ಬಯಸಿದ್ರೆ ಅದು ಧರ್ಮನೂ ಅಲ್ಲ ದಾನನೂ ಅಲ್ಲ ಜವಾಬ್ದಾರಿನೂ ಅಲ್ಲ ಅವ್ರ ಪಾಲು ಅವ್ರು ತಗೊಳ್ಳಿ ಅವ್ರಿಗೆ ಎಷ್ಟು ಪಾಲಿದೆ ಅದು ತಗೊಳ್ಳಿ ನಾವೆಲ್ಲೂ ಬೇರೆ ಮಾಡಿಲ್ಲ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅವ್ರಿಗೆ ಕೊಟ್ಟಿದ್ದೀವಿ ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಿಮಗೆ ಕೊಟ್ಟಿದ್ದೀವಿ ಯಾವುದೇ ಸಮಾಜಕ್ಕೆ ನಾನು ಅನ್ಯಾಯ ಮಾಡಿಲ್ಲ ಯಾಕೆಂದ್ರೆ ನಾನು ನಿಮ್ಮ ಯಾವ ಸಮಾಜಕ್ಕೂ ಸೇರಿಲ್ಲ ನನಗೆ ಯಾವ ಮೀಸಲಾತು ಇಲ್ಲ ಏನಾದ್ರು ರಾಜಕಾರಣಿಗಳು ಇತಿಹಾಸದಲ್ಲಿ ಉಳ್ಕೊಳ್ಳೋದು ಒಂದು ಎಲ್ ಜಿ ಅವನವರು ಇನ್ನೊಂದು ನಾನು ಯಾರು ಮಂತ್ರಿ ರಿಸ್ಕ್ ತಗೊಂಡು ಮೀಸಲಾತಿ ಮಾಡವ್ರಿಂದ್ರೆ ಅವತ್ತು ಅವನೂರು ಮಾಡಿದ್ರು ಇವತ್ತು ನಾನು ಮಾಡಿದ್ದೀನಿ ಇನ್ಯಾರಿಗೂ ಆಗ್ತಿರ್ಲಿಲ್ಲ ಇಂಥ ಸ್ಥಿತಿನಲ್ಲಿ ಹೆಂಗೆ ಬೇಕು ಹಂಗಂಗೆ ಮಾತು ನಾನು ಬಹಳ ಸಂತೋಷ ಪಡ್ತೀನಿ ನಮ್ಮ ಭೋವಿ ಸಮಾಜದ ಸ್ವಾಮಿಗಳ ಬಗ್ಗೆ ಅವತ್ತೇ ಅವರು ಅನೌನ್ಸ್ ಮಾಡಿರು ಬಹಳ ವೈಜ್ಞಾನಿಕವಾಗಿ ಮಾಡಿದ್ದಾರೆ ಇದಕ್ಕಿಂತ ಒಳ್ಳೆ ತೀರ್ಮಾನನ ಇದಕ್ಕಿಂತ ಒಳ್ಳೆ ಪಾಯಿಂಟನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಂದರು ಕೊರಮಾ ಕೊಚ್ಚ ಸಮಾಜದ ಅಧ್ಯಕ್ಷರಂದರು ಎಲ್ಲೋ ಒಂದು ಕಡೆ ಒಂದು ಸಮಾಜ ಇವತ್ತು ರಾಜಕೀಯಕ್ಕೋಸ್ಕರ ನಾನು ನಿನ್ನೆ ಯಾರಿಗೂ ಲಂಬಾಣಿ ತಾಣದಲ್ಲಿ ಮಾತಾಡ್ತಾ ಕೇಳಿದೆ ನಾಲ್ಕು ಗುಂಪುಗಳಲ್ಲಿ ಒಂದು ಗುಂಪು ನಿಂದ ಏನಿದೆಯಪ್ಪ ನೀನು ಒಬ್ಬನೇ ಇಲ್ಲ ನಿನ್ನ ಜೊತೆ ಭೋವಿಸಿದ್ದಾರೆ ಕೊರಂಬ್ರಿದ್ದಾರೆ ಕೊರ್ಚಿದ್ದಾರೆ ಅವರೆಲ್ಲ ಸೇರಿ ಇಷ್ಟು ಜನಸಂಖ್ಯೆ ಆಗೋದು ನಿಂದ ಒಬ್ಬಂದೆಲ್ಲ ಅದರಲ್ಲಿ ನೀನು ಮೂರನೇ ಒಂದು ಭಾಗನೋ ಅರ್ಧ ಭಾಗನೋ ಇರ್ತೀಯ ಅವ್ರು ಯಾಕ್ರಿ ಟೀಕೆ ಮಾಡ್ತಿಲ್ಲ ನಮ್ಮನ್ನ ಅವ್ರ್ಯಾಕೆ ಟೀಕೆ ಮಾಡ್ತಿಲ್ಲ ಆರು ಏಳು ಎಂಟು ಎಮ್ ಎಲ್ ಎಸ್ ಇದಾರೆ ನಮ್ಮ ಹತ್ರ ಭೋವಿ ಸಮಾಜದವರು ಯಾಕೆ ಟೀಕೆ ಮಾಡ್ತಿಲ್ಲ ಆರು ಜನ ಒಬ್ಬ ಮಿನಿಸ್ಟ್ರು ಪಾರ್ಲಿಮೆಂಟ್ ಮೆಂಬರು ಲಂಬಾಣಿ ಸರ್ ನಮ್ಮ ಹತ್ರ ಇವತ್ತು 12 ಜನಕ್ಕೆ ನಾವು ಸೀಟ್ ಕೊಟ್ಟಿದ್ದೀವಿ ಬಿ ಜೆ ಪಿಯಿಂದ ನೀವೆಷ್ಟು ಕೊಟ್ಟಿದ್ದೀವಿ ಕಾಂಗ್ರೆಸ್ನವರು 4 ಜನಕ್ಕೆ ಆ ಸಮಾಜನ ಓಲೈಸೋರು 4 ಜನಕ್ಕೆ ಸೀಟ್ ಕೊಡ್ತಾರೆ ನಮ್ಮ ಹತ್ರ 12 ಜನ ನಿಂತಾರೆ ನಮ್ಮ ಹತ್ರ ಅಸೆಂಬ್ಲಿಲಿ ಮಾತಾಡು ಅಂದರೆ ಅವ್ರನ್ನ ರಾಜ್ಯವನ್ನು ನಿಲ್ಲಿಸಿ ಮಾತಾಡಿಸ್ತೀವಿ ನಾವು ಇವರೆಲ್ಲ ದಡ್ರೇನಪ್ಪ ಅಂತ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಸಮಾಜದ ಸುಮಾರು ವರ್ಷಗಳ ಬೇಡಿಕೆನ ರಿಸ್ಕ್ ತಗೊಂಡು ತಲೆ ಮೇಲೆ ಎಳ್ಕೊಂಡು ಸಾಲ್ವ್ ಮಾಡುವಂಥ ಶಕ್ತಿನ ನೀವು ನನಗೆ 5 ವರ್ಷದಿಂದ ಕೊಟ್ಟಿದ್ರಿ ಅದನ್ನು ಪ್ರಯೋಜನಕ್ಕೆ ಪಡೆದು ಇವತ್ತು ನಾನು ನ್ಯಾಯ ದೊರಕಿಸ್ಕೊಟ್ಟಿದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ ಬೇರೆ ಏನು ಆಲೋಚನೆ ಮಾಡಬೇಡಿ ಇದೊಂದು ಮಾಡಿದ್ದಾರೆ ಅಂತೇಳಿ ತ್ವರೆಯನ್ನ ಹೋದ್ಮೇಲೆ ಫೋಟೋ ಇಕ್ಕೋಣದಲ್ಲ ಇದ್ದಂಗೆ ಒಂದು ಓಟ್ ಹಾಕ್ರಿ ಇದ್ದಂಗೆ ಓಟ್ ಹಾಕ್ಬೇಕು ಅಂಬೇಡ್ಕರ್ ಮಾಡಿದ್ದಾರೆ ಅಂತ ಯಾಕೆಂದ್ರೆ ನನಗೆ ಸರ್ಕಲ್ಲಲ್ಲಿ ಮಾಧುಸ್ವಾಮಿ ದೇವರು ಅಂದ್ಬಿಟ್ಟು ಆಲ್ ನಭ್ಯಂಜಯ ಮಾಡಿ 7ನೇ ದಿವಸಕ್ಕೆ ಕಾಂಗ್ರೆಸ್ ಕೋರ್ ಲೀಡರ್ಗಳಲ್ಲಿದ್ದಾರೆ 7ನೇ ದಿವಸಕ್ಕೆ ಕಾಂಗ್ರೆಸ್ ನಾನು ಇನ್ನು ನೋಡ್ಕತ್ತಿದ್ದೀನಿ ಫೋಟೋನ ಎಲ್ಲಿ ಚೆನ್ನಾಗಿ ಬಿದ್ದಿತ್ತೇನಪ್ಪ ಯಾವ್ರೆ ಹಾಲು ಇದ್ದವರು ಅಂದ್ರೆ ನಾ ದೇವರು ಹಾಲು ಇದ್ದಿದ್ದು ನೀನೇ ದೇವ್ರು ನಮಗೆ ಎಂದು 7ನೇ ದಿವಸಕ್ಕೆ ಕಾಂಗ್ರೆಸ್ ನಾನು ಇವ್ರು ಡಾಕ್ಟರ್ ಬಂದಿದ್ರು ನಾರಾಯಣ ಸ್ವಾಮಿ ಬಂದ್ರು ಇನ್ನೊಬ್ಬ ಲೀಡರ್ ಹೇಳಿದೆ ಈತ ಅನುಮಾನ ಡಾಕ್ಟ್ರೆ ಇವ್ನು ಇರಲ್ಲ ನಮ್ಮ ಪಾರ್ಟಿಲಿ ಅಂತ ಅವತ್ತೆ ನಮ್ಮನೆಲ್ಲೇ ಹೇಳಿದೆ